मुंजान शुभोदय मकड़े इंदिन तरगतली ना तोल मेके मरी अवंत कथेन नानत हेकोड़े नोड़े तोल मेके मरी का मेके तरी जो मनिक अली वावे मेके ती मेके मरी मेके वासमता आग ती मेके तरी ऐनमे आहार तरली अदूड़े होते आग आ ती मेके तरी ಏನಂದ್ರೆ ಮಾತನ್ನ ಕಿವಿ ಮಾತನ್ನ ಹೇಳಿ ಹೋಗಬೇಕಾಗುತ್ತೆ ಏನು ಹೇಳುತ್ತೆ ಅಂದ್ರೆ ಮಕ್ಕಳೇ ನೀವು ಯಾರಾದರೂ ಬಂದು ಬಾಗಲನ್ನ ತಟ್ಟಿದ್ರೆ ನೀವು ಬಾಗಲನ್ನ ಏನು ಮಾಡಬಾರದು ತೆಗಿಬಾರದು ಈ ಒಂದು ಕಾಡಿನಲ್ಲಿ ಮೋಸಗಾರ ಒಂದು ತೋಳ ಇದೆ ಅದು ತುಂಬಾ ಮೋಸ ಮಾಡುತ್ತೆ ಆವದು ವಂಚಕ ಇದೆ ಅದಕ್ಕೆ ಅದು ಬಂದು ಏನಾದರೂ ಬಾಗಲನ್ನ ತಟ್ಟಿದ್ರೆ ನೀವು ಯಾವದಕ್ಕೂ ಯಾವದೇ ಕಾರಣಕ್ಕೂ ಆ ಬಾಗಲನ್ನ ನೀವು ತೆಗಿಬಾರದು ಅಂತ ಹೇಳಿ ಆಹಾರವನ್ನ ತರಲಿಕ್ಕಾಗಿ ಕಾಡಿನೊಳಗೆ ತಾಯಿ ಮೇಕೆ ಹೋಗುತ್ತೆ ಆಗ ಅದನ್ನೇ ಹೊಂಚು ಹಾಕಿ ಕುಳಿತುಕೊಂಡಿರುವಂತ ತೋಳ ತಾಯಿ ಮೇಕೆ ಕಾಡಿನೊಳಗೆ ಹೋದ ತಕ್ಷಣ ಏನು ಮಾಡುತ್ತೆ ಆ ಈ ಒಂದು ತೋಳ ಆ ಮರಿಗಳು ಇರುವಂತ ಒಂದು ಮನೆಯ ಬಾಗಿಲನ್ನ ತಟ್ಟುತ್ತೆ ಬಂದು ಆಗ ಆ ಮೇಕೆಗಳು ಏನು ಮಾಡುತ್ತೆ ಮೇಕೆ ಮರಿಗಳು ಬಾಗಲನ್ನು ತೆಗೆಯೋದಿಲ್ಲ ಇದು ತೋಳಾನೇ ನಮ್ಮ ತಾಯಿಯ ಧ್ವನಿ ಇಷ್ಟು ಗಡಸಾಗಿಲ್ಲ ಬಹಳ ಮೃದುವಾಗಿದೆ ಅಂತ ಹೇಳಿ ಆ ತೋಳನಿಗೆ ಒಂದು ದೊಡ್ಡ ಮೇಕೆ ಏನು ಹೇಳುತ್ತೆ ಮರಿ ಮೇಕೆಯಲ್ಲಿ ಒಂದು ದೊಡ್ಡದು ಆ ಒಂದು ಮೇಕೆ ನೀನು ನನ್ನ ತಾಯಿ ಅಲ್ಲ ನನ್ನ ತಾಯಿಯ ಧ್ವನಿ ತುಂಬ ಮಧುರವಾಗಿದೆ ನೀ ನನ್ನ ತಾಯಿ ಅಲ್ಲ ಹೋಗು ಇಲ್ಲಿಂದ ಅಂತ ಹೇಳುತ್ತೆ ಆಗ ತೋಳ ಏನು ಮಾಡುತ್ತೆ ಆ ಒಂದು ಮೇಕೆ ನಾನು ಬಂದಂತ ಕೆಲಸ ಸಫಲವಾಗಲಿಲ್ಲ ಅಂತ ಹೇಳಿ ತಿರುಗಿ ಹೋಗುತ್ತೆ ಮತ್ತೆ ಏನು ಮಾಡುತ್ತೆ ಒಂದು ಗಿಡದ ಮೇಲೆ ಒಂದು ಜೇನನ್ನ ನೋಡಿ ಏನು ಮಾಡುತ್ತೆ ನನ್ನ ಧ್ವನಿ ಗಡಸಾಗಿರೋದ್ರಿಂದ ಈ ಮಕ್ಕಳಿಗೆ ನನ್ನನ್ನ ತಾಯಿ ಅಂತ ಗುರುಸೋದಿಲ್ಲ ಅಂತ ಹೇಳಿ ಹೋಗ್ಬಿಟ್ಟು ಏನು ಮಾಡುತ್ತೆ ಒಂದು ಗಿಡದ ಮೇಲೆ ಜೇನಿನ ಗೂಡು ಇರುತ್ತೆ ಆ ಒಂದು ಜೇನನ್ನ ತಿಂದು ಮತ್ತೆ ಆ ಒಂದು ಮನೆಗೆ ಬರುತ್ತೆ ಬಂದು ಆ ಮೇಕೆಗಳಿಗೆ ಮತ್ತೆ ನಾನು ಬಾಗಿಲು ತಗೀರಿ ಮಕ್ಕಳೇ ನಾನು ನಿಮ್ಮ ತಾಯಿ ಬಂದಿದ್ದೇನೆ ಅಂತ ಹೇಳಿ ಮತ್ತೆ ಏನು ಮಾಡುತ್ತೆ ಆ ಬಾಗಿಲನ್ನು ತಟ್ಟಲಿಕ್ಕೆ ಶುರು ಮಾಡುತ್ತೆ ಆ ಒಂದು ತಟ್ಟು ಒಂದು ಸಂದರ್ಭದಲ್ಲಿ ಆ ತೋಳ ಏನು ಮಾಡುತ್ತೆ ಕಿಡಕಿಗಳಿಗೆ ತನ್ನ ಕಾಲನ್ನು ಇಟ್ಟುಬಿಡುತ್ತೆ ಆ ಒಂದು ಕಾಲುಗಳನ್ನು ಕಿಡಕಿಯಲ್ಲಿ ನೋಡಿದಂಥ ಕಾಲುಗಳನ್ನು ನೋಡಿದಂಥ ಮರಿಗಳು ಇದು ನನ್ನ ತಾಯಿ ಅಲ್ಲ ಇದು ತೋಳ ಅಂತ ಹೇಳಿಬಿಟ್ಟು ಮತ್ತೆ ಏನು ಹೇಳುತ್ತೆ ಅಂದರೆ ಮರಿಗಳು ನೀನು ನನ್ನ ತಾಯಿ ಅಲ್ಲ ನನ್ನ ತಾಯಿಯ ಕಾಲುಗಳು ತುಂಬ ಚೆನ್ನಾಗಿವೆ ತುಂಬ ಚಿಕ್ಕವಾಗಿವೆ ನೀನು ತೋಳ ಅಂತ ಹೇಳುತ್ತೆ ಈ ಮರಿಗಳು ಆಗ ಆ ಒಂದು ಮಾತನ್ನ ಕೇಳಿದಂತ ತೋಳ ಮತ್ತೆ ಏನು ಮಾಡುತ್ತೆ ಹೊರಗಡೆ ಹೋಗುತ್ತೆ ಹೋಗಿ ಒಂದು ಹಿಟ್ಟಿನ ಇರುವಂತ ಒಂದು ಪುಡಿಯಲ್ಲಿ ಮಾಡ್ತಾನ ಎರಡೂ ಕಾಲುಗಳನ್ನು ಮುಂದಿನ ಎರಡು ಕಾಲುಗಳನ್ನು ಆ ಹಿಟ್ಟಿನಲ್ಲಿ ಅದ್ದಿಕೊಂಡು ಬರುತ್ತೆ ಬಂದ ತಕ್ಷಣ ಏನಾಗುತ್ತೆ ಮತ್ತೆ ಕೂಗಲಿಕ್ಕೆ ಶುರು ಮಾಡುತ್ತೆ ಮಕ್ಕಳೇ ಬಾಗಿಲನ್ನು ತೆಗೀರಿ ನಾನು ನಿಮ್ಮ ತಾಯಿ ಬಂದಿದ್ದೇನೆ ಅಂತ ಹೇಳುತ್ತೆ ತೋಳ ಆ ತೋಳಿನ ಮಾತುಗಳನ್ನು ಕೇಳಿದಂತ ಇಲ್ಲ ನಮ್ಮ ನೀನು ಕಿಟಕಿಯಲ್ಲಿ ನಿನ್ನ ಕಾಲುಗಳನ್ನು ತೋರಿಸು ಆಮೇಲೆ ನಾವು ಬಾಗಿಲನ್ನು ತೆಗೆಯುತ್ತೇವೆ ಅಂದ ತಕ್ಷಣ ಕಿಟಕಿಯಲ್ಲಿ ತನ್ನ ಕಾಲುಗಳನ್ನು ತೋರಿಸುತ್ತೆ ಅದು ಕಾಲುಗಳು ತನ್ನ ತಾಯಿ ಥರನೇ ಆಗಿರೋದ್ರಿಂದ ತಾಯಿ ಮೇಕೆ ಥರನೇ ಇರೋದರಿಂದ ಏನು ಮಾಡ್ತೈತೆ ಒಂದು ಚಿಕ್ಕ ಮರಿ ಏನು ಮಾಡುತ್ತೆ ಬಾಗಿಲನ್ನು ತೆರೆಯುತ್ತೆ ಬಾಗಿಲನ್ನು ತೆರೆದ ತಕ್ಷಣ ಆ ತೋಳ ಏನು ಮಾಡುತ್ತೆ ಮನೆಯ ಒಳಗೆ ನುಗ್ಗಿಬಿಡುತ್ತೆ ನುಗ್ಗಿದ ತಕ್ಷಣ ಏನು ಮಾಡುತ್ತೆ ಆ ಒಂದೊಂದೇ ಮರಿಗಳನ್ನು ಏನು ಮಾಡುತ್ತೆ ಒಂದು ಪ್ರಾಣಕ್ಕಾಗಿ ಏನು ಮಾಡುತ್ತೆ ಅಲ್ಲೇ ಮನೆಯಲ್ಲಿರುವಂಥ ಒಂದು ಮರೆಮಾಚುವಂಥ ಸ್ಥಳದಲ್ಲಿ ಕೂತ್ಕೊಂಡಿದ್ರು ಕೂಡ ಆ ಒಂದು ತೋಳ ಮೇಕೆಗಳನ್ನು ನುಂಗ್ಬಿಡುತ್ತೆ ಆ ಒಂದು ನುಂಗಿದ ತಕ್ಷಣ ಏನು ಮಾಡುತ್ತೆ ಅದು ಆ ಇರುವಂಥ ಒಂದು ಚಿಕ್ಕ ಮೇಕೆ ಏನು ಮಾಡುತ್ತೆ ಒಂದು ಸಣ್ಣ ಗಡಿಯಾರದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೆ ಅದಕ್ಕೇನಾಗುತ್ತೆ ತೋಳನಿಗೆ ಇರುವೆ ಎಷ್ಟು ಎರಡು ಮೇಕೆಗಳು ಅಂತ ತಿಳ್ಕೊಂಡು ಏನು ಮಾಡುತ್ತೆ ಆ ಮೇಕೆಗಳನ್ನು ತಿಂದುಬಿಟ್ಟು
ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತೇನೆ, ಇವಾಗ ನನ್ನ ಹೊಟ್ಟೆ ಏನಾಯಿತು ತುಂಬಿತು, ನಾನು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ತೇನೆ ಅಂತೇಳಿ ಮನೆಯ ಆಚೆ ಇರುವಂಥ ಒಂದು ಗಿಡದ ಕೆಳಗೆ ಏನು ಮಾಡುತ್ತೆ, ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಕ್ಕೆ ಶುರು ಮಾಡುತ್ತೆ. ಆಗ ಏನು ಮಾಡುತ್ತೆ, ವಿಶ್ರಾಂತಿ ತೆಗೆದುಕೊಳ್ಳಬೇಕಾದ ಗೊರಕೆ ಹೊಡಲಿಕ್ಕೆ ಶುರುವಾದಾಗ ಅದಕ್ಕೆ ಎಚ್ಚರ ಇರೋದಿಲ್ಲ. ಆಗ ತಾಯಿ ಮೇಕೆ ಕಾಡಿನಲ್ಲಿ ಹೋದಂಥ ತಾಯಿ ಮೇಕೆ ಆಹಾರವನ್ನು ತೆಗೆದುಕೊಂಡು ಮನೆಗೆ ವಾಪಸ್ ಬರುತ್ತೆ. ಆಗ ಆ ಮಕ್ಕಳ ಇಲ್ಲದೇ ಇರೋದನ್ನು ನೋಡಿ ಅಳಕ್ಕೆ ಶುರು ಮಾಡ್ತಾಳೆ ಆ ತಾಯಿ ಮೇಕೆ. ನನ್ನ ಮಕ್ಕಳನ್ನು ತೋಳ ತಿಂದೋಗಿದೆ, ಒಂಚೆ ಕತ್ತ ತೋಳ ತಿಂದೋಗಿದೆ ಅಂತ ಹೇಳಿ ಕೂಗಲಿಕ್ಕೆ ಶುರು ಮಾಡುತ್ತೆ. ಆಗ ಚಿಕ್ಕ ಮೇಕೆ ಒಂದು ಹೊರಗಡೆ ಬರುತ್ತೆ, ಅಮ್ಮ ನೀನೇನಾ ಕೂಗ್ತಾ ಇರೋದು, ಮನೆಗೆ ಬಂದಿದ್ದು ನೀನೇನಾ ಅಂದ ತಕ್ಷಣ ಹೌದು ಮಗು ನಾನೇ ಬಂದಿದ್ದು ಅಂತ ಹೇಳಿ ತಾಯಿ ಮೇಕೆ ಕೂಗಿದಾಗ ಆ ಗಡಿಯಾರದಲ್ಲಿರುವಂಥ ಒಂದು ಸಣ್ಣ ಮೇಕೆ ಹೊರಗಡೆ ಬರುತ್ತೆ. ಹೊರಗಡೆ ಬಂದು ಅಲ್ಲಿ ನಡೆದಂಥ ಎಲ್ಲ ಸನ್ನಿವೇಶವನ್ನು ವಿವರವಾಗಿ ವಿವರಿಸುತ್ತೆ. ಸಂಕ್ಷಿಪ್ತವಾಗಿ ಏನು ಮಾಡುತ್ತೆ, ಎಲ್ಲ ತನ್ನ ತಾಯಿ ಮುಂದೆ ಸ್ಪಷ್ಟವಾಗಿ ಅದು ಹೇಳುತ್ತೆ. ಆಗ ತಾಯಿ ಏನು ಮಾಡುತ್ತೆ, ಆ ಹೊರಗಡೆ ಬಂದು ನೋಡಿದಾಗ ಒಂದು ಮರದ ಕೆಳಗಡೆ ಆ ತೋಳ ವಿಶ್ರಾಂತಿಯನ್ನು ತೆಗೆದುಕೊಳ್ತಿರುತ್ತೆ ಅಲ್ಲ, ಆ ಒಂದು ವಿಷಯ ತೆಗೆದುಕೊಳ್ಳಬೇಕಾದ ಗೊರಕೆ ಹೊಡಿತಾ ಇರುತ್ತೆ, ಅದಕ್ಕೆ ಎಚ್ಚರ ಇರಲ್ಲ. ಆಗ ತಾಯಿ ಏನು ಮಾಡುತ್ತೆ, ಮನೆಯೊಳಗೆ ಹೋಗಿ ಒಂದು ಕತ್ತರಿಯನ್ನು ತೆಗೆದುಕೊಂಡು ಬಂದು ಆ ತೋಳದ ಹೊಟ್ಟೆಯನ್ನು ಏನು ಮಾಡುತ್ತೆ ಕತ್ತರಿಸುತ್ತೆ. ಆ ಒಂದು ತೋಳ ಏನು ಮಾಡುತ್ತೆ, ಕತ್ತರಿಸಿದ ತಕ್ಷಣ ಮೇಕೆ ತಾಯಿ ಮೇಕೆ ತೋಳದ ಹೊಟ್ಟೆಯಲ್ಲಿರುವಂಥ ಒಂದೊಂದೇ ಮೇಕೆ ಆಚೆ ಬರುತ್ತೆ. ಆಗ ಆ ಒಂದು ತಿನ್ನುವ ಒಂದು ಆ ರಭಸದಲ್ಲಿ ತೋಳ ಅವುಗಳನ್ನು ಮೇಕೆಯ ಮರಿಗಳನ್ನು ಹಾಗೆ ನುಂಗಿಬಿಟ್ಟಿರುತ್ತೆ. ಅವು ಹೊಟ್ಟೆಗಳಲ್ಲಿ ಏನಿರುತ್ತೆ, ಜೀವಂತವಾಗಿರೋದ್ರಿಂದ ಅದು ಒಂದು ಕತ್ತರಿಯಿಂದ ಕತ್ತರಿಸಿದಾಗ ಹೊಟ್ಟೆಯೊಳಗಿಂದ ಎಲ್ಲ ಮರಿಗಳು ಹೊರಗಡೆ ಬರುತ್ತೆ. ಆಗ ತಾಯಿಗೆ ತುಂಬ ಖುಷಿಯಾಗುತ್ತೆ, ಸಂತೋಷ ಪಡುತ್ತೆ. ಆಗ ಮತ್ತೆ ಮಕ್ಕಳಿಗೆ ಹೇಳುತ್ತೆ, ಏನಂದರೆ ನೀವು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತೆಗೆದುಕೊಂಡು ಬನ್ನಿ ಮಕ್ಕಳೇ ಅಂದ ತಕ್ಷಣ ಆ ಮರಿಗಳು ಏನು ಮಾಡ್ತವೆ, ಕಲ್ಲುಗಳನ್ನು ತೆಗೆದುಕೊಳ್ಳಬರುತ್ತೆ. ತೆಗೆದುಕೊಂಡು ಬಂದಾಗ ಆ ಕಲ್ಲುಗಳನ್ನು ಆ ಒಂದು ತೋಳದ ಹೊಟ್ಟೆಯಲ್ಲಿ ತುಂಬಿ ಆ ಒಂದು ಸೂಜಿ ದಾರದಿಂದ ಏನು ಮಾಡಿ ತೋಳನ ಹೊಟ್ಟೆಯನ್ನು ಅದು ಹೊಲ್ದಾಕುತ್ತೆ. ಆಗ ಏನು ಮಾಡುತ್ತೆ, ತಾಯಿ ಮೇಕೆ ತನ್ನ ಮರಿಗಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತೆ. ಹೋದಾಗ ತುಂಬ ಸಂತೋಷವನ್ನು ಪಡ್ತಾರೆ ಮೇಕೆ ಮತ್ತು ತಾಯಿ ಮೇಕೆ ಮತ್ತು ಮಕ್ಕಳು. ಆ ಒಂದು ತೋಳ ಏನಾಗುತ್ತೆ, ಅದಕ್ಕೆ ದಾಹ ಆದಾಗ ಆ ಒಂದು ದಾಹ ಅಂದರೆ ನೀರು ಕುಡಿಬೇಕನ್ಸಿರುತ್ತೆ. ಅದಕ್ಕೆ ಎದ್ದೇಳಕ್ಕೆ ಶುರು ಮಾಡುತ್ತೆ, ಪ್ರಾರಂಭ ಮಾಡುತ್ತೆ. ಆದರೆ ಅದು ಹೊಟ್ಟೆ ಭಾರ ಆಗಿರೋದ್ರಿಂದ ಅದಕ್ಕೆ ಎದ್ದೇಳಕ್ಕಾಗಲ್ಲ. ಎಷ್ಟೋ ಕಷ್ಟಪಟ್ಟು ಏನು ಮಾಡುತ್ತೆ, ಎದ್ದು ಹೋಗಿ ಒಂದು ನದಿಯ ಒಂದು ನೀರನ್ನು ಕುಡಿಬೇಕಂತ ನದಿ ಹತ್ರ ಹೋಗುತ್ತೆ. ಕಾಲು ಜಾರಿ ನದಿಯಲ್ಲಿ ಬಿದ್ದು ತೋಳ ಸತ್ತೋಗುತ್ತೆ. ಇತ್ತ ಈ ತಾಯಿ ಮೇಕೆ ಮರಿಗಳು ಏನು ಮಾಡುತ್ತೆ, ಸಂತೋಷವನ್ನು ಸಂಭ್ರಮಿಸ್ತವೆ. ಸಂಭ್ರಮಿಸಿ ಏನು ಮಾಡುತ್ತೆ, ತೋಳ ಏನಾಯಿತು ಸತ್ತೋಯಿತು ಅಂತೇಳಿ ಖುಷಿ ಪಡ್ತವೆ. ಖುಷಿ ಪಟ್ಟಾಗ ತಾಯಿ ಹೇಳುತ್ತೆ, ಏನಂದರೆ ಮಕ್ಕಳಿಗೆ ಮರಿ ಮೇಕೆಗಳಿಗೆ, ಮಕ್ಕಳೇ ಅಪರಿಚಿತರು ಯಾರೇ ಬಂದರೂ ಬಾಗಿಲನ್ನು ನೀವು ತೆಗೀಬಾರ್ದು ಅಂತ ಹೇಳುತ್ತೆ. ಅಂದರೆ ಇದರಿಂದ ಈ ಒಂದು ಕಥೆಯಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ಮಕ್ಕಳೇ ದುರಾಸೆ ನಾವು ಪಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದಗಳು ಮಕ್ಕಳೇ.